गाइज वेलकम बैक टू द चैनल शाओमी ಒಂದು ಏರ್ ಚಾರ್ಜಿಂಗ್ ಅಂತ ಹೊಸ ಟೆಕ್ನಾಲಜಿ ತಗೊಂಡ ಬಂದಾರ ಈ ಟೆಕ್ನಾಲಜಿ ದಾಗ ಬೇಸಿಕಲಿ ನೀವು ನಿಮ್ಮ ಮೊಬೈಲ್ ತಗೊಂಡು ಬರಿ ರೂಮ್ ದಾಗ ಬರ್ರಿ ನಿಮ್ಮ ಮೊಬೈಲ್ ಗೆ ನೀವು ಚಾರ್ಜಿಂಗ್ ಅಟ್ಯಾಚ್ ಮಾಡೋದಿಲ್ಲ ಎಲ್ಲಿ ಇಡಬೇಕಾಗಿಲ್ಲ ಆಟೋಮ್ಯಾಟಿಕಲಿ ನಿಮ್ಮ ಮೊಬೈಲ್ ಚಾರ್ಜ್ ಆಗ್ತದ ಸೋ ನೀವು ಗೇಮ್ ಆಡ್ತಾ ಇರ್ರಿ ಚಾಟಿಂಗ್ ಮಾಡ್ತಾ ಇರ್ರಿ ಏನು ಮಾಡ್ರಿ ಬಟ್ ನಿಮ್ಮ ಮೊಬೈಲ್ ಆಲ್ರೆಡಿ ಚಾರ್ಜ್ ಆಗ್ತಾ ಇರ್ತದ ನೀವು ಬರಿ ರೂಮ್ ದಾಗ ಬಂದ್ರೆ ಅಷ್ಟೇ ಸೋ ಈ ಚಾರ್ಜಿಂಗ್ ಹೆಂಗ್ ಕೆಲಸ ಮಾಡ್ತದ ಏರ್ ಚಾರ್ಜಿಂಗ್ ಅಂದ್ರೆ ಏನು ರಿಯಲಿ ಇದು ಬರ್ತದ ಇಲ್ಲ ಇದರ ಬಗ್ಗೆ ನೇ ವಿಡಿಯೋದಾಗ ಮಾತಾಡ್ತೀನಿ ವಿಡಿಯೋ ಮುಗಿಯೋವರೆಗೂ ನೋಡ್ರಿ ಚಾನೆಲ್ ಹೊಸಬರ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಹೆಸರು ಆಕಾಶ್ ನೀವು ನೋಡ್ತಾ ಇದ್ದೀರಾ ಟೆಕ್ ಕನ್ನಡ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್ ಫಸ್ಟ್ ಆಫ್ ಆಲ್ ವೈರ್ಲೆಸ್ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡೋದವರು ಶಾಮಿ ಮೊದಲನೇ ಕಂಪನಿ ಅಲ್ಲ ನಿಕೋಲಾ ಟೆಸ್ಲಾ ಎಲ್ಲಕ್ಕಿಂತ ಮೊದಲು ವೈರ್ಲೆಸ್ ಎಲೆಕ್ಟ್ರಿಸಿಟಿ ಹೆಂಗ್ ಕೆಲಸ ಮಾಡ್ತದ ಟೆಸ್ಲಾ ಕಾಯಿಲ್ ಅದ್ರ ಬಗ್ಗೆ ಬಹಳ ದೊಡ್ಡ ರಿಸರ್ಚ್ ಮಾಡಿದ್ರು ಅವರು ಈಗ ಶಾಮಿ ಏರ್ ಚಾರ್ಜಿಂಗ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ತಗೊಂಡು ಬಂದದ ಮತ್ ಅದರಾಗೂ ಶಾಮಿ ಮೊದಲನೇ ಕಂಪನಿ ಅಲ್ಲ ಏರ್ ಚಾರ್ಜಿಂಗ್ ತಗೊಂಡು ಬಂದ್ರಾಗ ಇದಕ್ಕಿಂತ ಮೊದಲು ಎರಡು ಮೂರು ಸಣ್ಣ ಸಣ್ಣ ಕಂಪನೀಸ್ ಟ್ರೈ ಮಾಡ್ಯಾವ ಇದಕ್ಕೆ ಬಟ್ ಅವರು ಎವೆಂಚುಲಿ ಫೇಲ್ ಆಗ್ಯಾರ ಈಗ ಫೇಲ್ ಆಗ್ಲಕ್ಕ ಕೆಲವೊಂದು ವ್ಯಾಲಿಡ್ ರೀಸನ್ಸ್ ನೋವ ಗೈಸ್ ಬೇಸಿಕಲಿ ನಾವು ಇಲ್ಲಿ ತನಕ ಮೊಬೈಲ್ ಚಾರ್ಜ್ ಮಾಡಬೇಕು ಅಂತಂದ್ರೆ ಹೆಚ್ಚಿಗೆ ಒಂದು ವೈರ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಯಾಕಂದ್ರೆ ವೈರ್ ಒಂದು ಇದರೊಳಗೆ ಮೆಟಲ್ ಇರ್ತದೆ ಸೋ ಎಲೆಕ್ಟ್ರಿಸಿಟಿ ಎಲ್ಲಕ್ಕಿಂತ ಹೈ ಕಂಡಕ್ಟಿವ್ ಮಟೀರಿಯಲ್ ಅಂತ ಹೇಳ್ಬೋದು ನೀವು ಇದಾದ್ಮೇಲೆ ಒಂದು ವೈರ್ಲೆಸ್ ಬಂತು ವೈರ್ಲೆಸ್ ಅಂದ್ರೂ ಅದು ಕಂಪ್ಲೀಟ್ಲಿ ವೈರ್ಲೆಸ್ ಇರಲಿಲ್ಲ ಈಗ ನೀವು ಮೊಬೈಲ್ ತಂದು ಎಲ್ಲಾದರೂ ಕುಂತಿದ್ರೆ ಅಂದ್ರೆ ಚಾರ್ಜ್ ಆಗಬೇಕು ಅದು ಕಂಪ್ಲೀಟ್ಲಿ ವೈರ್ಲೆಸ್ ನೀವು ತಂದು ಅದರ ಒಂದು ಪ್ಯಾಡ್ ಕೊಟ್ಟಿರ್ತಾರ ಅದ್ರ ಮೇಲೆ ಇಡಬೇಕು ಆವಾಗಲೇ ನಮ್ಮ ಮೊಬೈಲ್ ಚಾರ್ಜ್ ಆಗ್ತದೆ ಸೊ ಇದು ಯಾವ ರೀತಿ ಒಂದು ವೈರ್ಲೆಸ್ ಅಂತ ನನಗಂತೂ ಅರ್ಥ ಆಗಲಿಲ್ಲ ನಿಮ್ಮ ಮೊಬೈಲ್ದಾಗ ಅದು ಯಾವ ರೀತಿ ಕೆಲಸ ಮಾಡ್ತದೆ ಅಂತಂದ್ರೆ ನಿಮ್ಮ ಮೊಬೈಲ್ ಹಿಂದ್ಗಡೆ ಒಂದು ಕಾಯಿಲ್ ಇರ್ತದೆ ಮತ್ತು ಅದೊಂದು ಪ್ಯಾಡ್ ಕೊಟ್ಟಿರ್ತಾರೆ ಅದರೊಳಗೂ ಒಂದು ಕಾಯಿಲ್ ಇರ್ತದೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅದು ಟ್ರಾನ್ಸ್ಫರ್ ಮಾಡ್ತದೆ ಅದು ನಿಮ್ಮ ಮೊಬೈಲ್ ಎಲೆಕ್ಟ್ರಿಸಿಟಿದಾಗ ಕನ್ವರ್ಟ್ ಮಾಡಿ ನಿಮ್ಮ ಮೊಬೈಲ್ ಚಾರ್ಜ್ ಮಾಡ್ತದೆ ಆದರೂ ನೀವು ನಿಮ್ಮ ಮೊಬೈಲು ಆ ಪ್ಯಾಡ್ ಮೇಲೆ ಇಡಲೇಬೇಕು ಅದು ಕಂಪ್ಲೀಟ್ಲಿ ವೈರ್ಲೆಸ್ ಅಲ್ಲ ಸೊ ನೀವು ನಿಮ್ಮ ಮೊಬೈಲು ಆ ಪ್ಯಾಡ್ ಮೇಲೆ ಇಡಲಾರದೆ ನಿಮ್ಮ ಮೊಬೈಲ್ ಚಾರ್ಜ್ ಆಗೋದೇ ಇಲ್ಲ ಸೊ ಇದು ಒಂಥರ ನನಗೆ ವೈರ್ಲೆಸ್ ಅಂತ ಅನ್ಸಲ್ಲ ಬಟ್ ಈಗ ಶಾಮಿ ಲಾಂಚ್ ಮಾಡಿರುವಂತಹ ಏರ್ ಚಾರ್ಜಿಂಗ್ ಟೆಕ್ನಾಲಜಿ 100% ವೈರ್ಲೆಸ್ ಇದು ನೀವು ಬರೀ ಮೊಬೈಲ್ ತಗೊಂಡು ರೂಮ್ದಾಗ ಬರ್ರಿ ನಿಮ್ಮ ಮೊಬೈಲ್ ಆಟೋಮೆಟಿಕ್ಲಿ ಚಾರ್ಜ್ ಆಗೋದು ಶುರು ಆಗ್ತದೆ ಕೇಳಿದ್ರೆ ಇಷ್ಟೊಂದು ಫ್ಯೂಚರಿಸ್ಟಿಕ್ ಅನಿಸ್ಬಹುದು ನಮ್ಗೆ ಈಗ ಬೇಸಿಕಲಿ ಶಾಮಿದ ಏರ್ ಚಾರ್ಜಿಂಗ್ ಹೆಂಗ್ ಕೆಲಸ ಮಾಡ್ತದೆ ಅಂತ ಹೇಳ್ತೀನಿ ನೀವು ಇದಕ್ಕೆ ಒಂದು ಖರೀದಿ ಮಾಡ್ಬೇಕಂತಂದ್ರೆ ನಿಮ್ಗೆ ಒಂದು ಡಬ್ಬಿ ಕೊಡ್ತಾರೆ ಇಷ್ಟು ಒಂದು ವಾಷಿಂಗ್ ಮಷೀನ್ ಸೈಜ್ ಇರ್ಬೋದು ಇಲ್ಲ ಫ್ರಿಜ್ ಇರ್ಬೋದು ಮನೆಗ್ ಒಂದು ಮೂಲಕ್ ಬಿದ್ದಿರ್ತದ ಅದು ಆ ಡಬ್ಬಿ ಒಳಗ 144 ಎಂಟಿನಾಸ್ ಇರ್ತಾವ ಆ ಎಂಟಿನ ಒಂದು ಮಿಲಿಮೀಟರ್ ಲೆಂತ್ ವೇವ್ಸ್ ಅಂತ ಕರೀತಾರ ಒಂದು 5G ನೆಟ್ವರ್ಕ್ ದಾಗ ಏನು ಮಿಲಿಮೀಟರ್ ಲೆಂತ್ ಯೂಸ್ ಮಾಡ್ತಾರ ಸೇಮ್ ಅದೇ ಟೆಕ್ನಾಲಜಿನೇ ಆ ಒಂದು ಡಬ್ಬಿ ಒಂದು ಎಮಿಟ್ ಮಾಡ್ತದ ಆ ಮಿಲಿಮೀಟರ್ ವೇವ್ ಲೆಂತ್ಗೆ ಅದು ನಮ್ಮ ಮೊಬೈಲ್ ಕ್ಯಾಪ್ಚರ್ ಮಾಡ್ತದೆ ಈಗ ನಮ್ಮ ಮೊಬೈಲ್ ದಾಗ್ನು ಈಗ ಹಳಿ ಮೊಬೈಲ್ ಆ ಹೊಸ ಟೆಕ್ನಾಲಜಿ ಕೆಲಸ ಮಾಡಲ್ಲ ನೀವು ಹೊಸ ಶಾಮಿ ಮೊಬೈಲ್ ತಗೋಬೇಕು ಆ ಮೊಬೈಲ್ದಾಗ ಒಂದು 14 ಎಂಟಿನಾಸ್ ಹಾಕಿರ್ತಾರ ಅಂದ್ರೆ ನೀವು ಯಾವುದೇ ಮೂಲಕ್ಕೆ ಕುಂತಿದ್ರು ಅಂದ್ರೂ ಆ ಡಬ್ಬಿಯಿಂದ ಏನು ಒಂದು ಮಿಲಿಮೀಟರ್ ವೇವ್ ಲೆಂತ್ ಬರ್ತದಲ್ಲ ಅದು ಕ್ಯಾಪ್ಚರ್ ಮಾಡೋ ಸಲುವಾಗಿ ನಿಮ್ಮ ಮೊಬೈಲ್ ಅದಕ್ಕೆ ನಿಮ್ಮ ಮೊಬೈಲ್ದಾಗ್ನು ಒಂದು ರೆಕ್ಟಿಫೈರ್ ಇರ್ತದ ಆ ಮಿಲಿಮೀಟರ್ ವೇವ್ ಲೆಂತ್ ಇದು ಕ್ಯಾಪ್ಚರ್ ಮಾಡ್ತದ ಮಿಲಿಮೀಟರ್ ವೇವ್ ಲೆಂತ್ಗೆ ಇದು ಎಲೆಕ್ಟ್ರಿಸಿಟಿದಾಗ ಕನ್ವರ್ಟ್ ಮಾಡಿ ನಿಮ್ಮ ಮೊಬೈಲ್ ಚಾರ್ಜ್ ಮಾಡ್ತದ ಸೊ ಇದು ಒಂದು ಬೇಸಿಕ್ಸ್ ಯಾವ ರೀತಿ ವೈರ್ಲೆಸ್ ಚಾರ್ಜಿಂಗ್ ಕೆಲಸ ಮಾಡ್ತದಂತ ಮತ್ತೆ ಹಂಗೆ ಗೈಸ್ ನಾವೇನು ಒಂದು ವೈರ್ಲಿಂದ ಚಾರ್ಜಿಂಗ್ ಮಾಡ್ತೀವಿ ಮತ್ತು ವೈರ್ಲೆಸ್ ಏನು ಪ್ಯಾಡ್ ಮೇಲೆ ಇಟ್ ಮಾಡ್ತೀವಿ ಅದಕ್ಕಿಂತ ಈ ಟೆಕ್ನಾಲಜಿದಾಗ ನಿಮ್ಗೆ ಸ್ವಲ್ಪ ಕಡಿಮೆ ಸ್ಪೀಡ್ ಸಿಗ್ತದೆ ಚಾರ್ಜಿಂಗ್ದು ಯಾಕಂದ್ರೆ ಆ ಬಾಕ್ಸ್ ಬರೀ 5 ವಾಟ್ ಚಾರ್ಜಿಂಗ್ ಅಷ್ಟೇ ಪ್ರೊಡ್ಯೂಸ್ ಮಾಡ್ಬೋದು ನಮ್ಮ ಮೊಬೈಲ್ 5 ವಾಟ್ ಅಷ್ಟೇ ಚಾರ್ಜ್ ಆಗ್ಬೋದು ಮತ್ತು ಒಂದೇ ಬಾರಿಗೆ ನೀವು 2-3 ಡಿವೈಸು ಚಾರ್ಜ್ ಮಾಡ್ಬೋದು ಅದೊಂದು ಪ್ಲಸ್ ಪಾಯಿಂಟ್ ಅಂತ ನನಗೆ ಅನಿಸ್ತು ಮತ್ತು ಹಂಗೆ ಗೈಸ್ ನನಗೆ ಎಲ್ಲಕ್ಕೂ ಇಂಟ್ರೆಸ್ಟಿಂಗ್ ಅನಿಸಿರೋ ಮಾತೇನಂತಂದ್ರೆ ನೀವು ಇಲ್ಲಿ ಬಾಕ್ಸ್ ಇಟ್ಟಿರಿ ಆ ಬಾಕ್ಸ್ ನಡುವೆ ಏನಾದರೂ ಗೋಡೆ ಬಂತು ಸೋಫಾ ಬಂತು ಯಾರಾದರೂ ಹೋದ್ರು ಅಂದ್ರೂ ಚಾರ್ಜಿಂಗ್ ಸಪ್ಲೈ ಕಟ್ ಆಗಲ್ಲ ಅಂತ ಕಂಟಿನ್ಯೂಸ್ಲಿ ಚಾರ್ಜ್ ಆಗ್ತಾ ಇರ್ತದಂತ ಬಟ್ ಇದು ಸ್ವಲ್ಪ ನನಗೆ ಕನ್ಫ್ಯೂಸಿಂಗ್ ಅನಿಸ್ತು ಯಾಕಂದ್ರೆ ನಾವೇನೋ ಒಂದು 5G ಟೆಕ್ನಾಲಜಿ ನೋಡ್ತೀವಿ ಅದರೊಳಗೂ ಒಂದು ಮಿಲಿಮೀಟರ್ ವೇವ್ ಲೆಂತ್ ಯೂಸ್ ಮಾಡ್ಯಾರ ಈ ಬಾಕ್ಸ್ದಾಗೂ ಸೇಮ್ ಟೆಕ್ನಾಲಜಿ ಯೂಸ್ ಮಾಡ್ಯಾರ ಈಗ 5G ನೆಟ್ವರ್ಕ್ ಬರಬೇಕಂತ ಎಷ್ಟೆಲ್ಲ ಗಿಡ ಕಡ್ದಾರ ಬಟ್ ಈ ಟೆಕ್ನಾಲಜಿದಾಗ ನಡುವೆ ಏನು ಬಂದರೂ ಅದು ಆಟೋಮೆಟಿಕ್ಲಿ ಚಾರ್ಜ್ ಮಾಡ್ತದಂತ ಅಂದ್ರೆ ಶಾಮಿ ಈಸ್ ಆನ್ ಅನದರ್ ಲೆವೆಲ್ ಮತ್ತು ಹಂಗೆ ಗೈಸ್ ಶಾಮಿಗಿಂತ ಮೊದಲು ಭಾಳಷ್ಟು ಕಂಪನೀಸ್ ಈ ವೈರ್ಲೆಸ್ ಟೆಕ್ನಾಲಜಿ ಬಗ್ಗೆ ತೊಗೊಂಡು ಬಂದಿದ್ರು ಬಟ್ ಶಾಮಿ ಆ್ಯಕ್ಚುಲಿ ದೊಡ್ಡ ಕಂಪನಿ ಸ್ವಲ್ಪ ಹೆಚ್ಚಿಗೆ ರೊಕ್ಕ ಇದೆ ಇದ್ರ ಬಳಿ ಅದ್ರ ಸಲುವಾಗಿ ಎಲ್ಲರೂ ಒಂದು ಸೀರಿಯಸ್ಲಿ ತೊಗೊಂಡು ಇದ್ರ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರ ಮತ್ತು ಹಂಗೆ ಶಾಮಿ ಮೊದಲನೇ ಒಂದು ವೈರ್ಲೆಸ್ ಟೆಕ್ನಾಲಜಿ ತೊಗೊಂಡು ಬಂದಿರು ಅದರೊಳಗೆ ಏನಾಗ್ತಿತ್ತು ಅಂದ್ರೆ ಈಗ ನಾವು ನಮ್ಮ ಮೊಬೈಲ್ ವೈರ್ಲೆಸ್ಲಿ ಚಾರ್ಜ್ ಮಾಡ್ಬೇಕಂದ್ರೆ ಒಂದು ಕಾಯಿಲ್ ಇರ್ತದೆ ಅದ್ರ ಮೇಲೆ ಇಡಬೇಕು ಬಟ್ ಅದೊಂದು ದೊಡ್ಡ ಪ್ಯಾಡ್ ಮಾಡಿದ್ರು ಅದ್ರ ಮೇಲೆ ಎಲ್ಲೇ ಇಟ್ಟರು ಅದ್ರ ಕೆಳಗೆ ಒಂದು ಮೋಟರ್ ಇರ್ತದೆ ಅದು ಆಟೋಮೆಟಿಕ್ಲಿ ನಿಮ್ಮ ಮೊಬೈಲ್ ಹಿಂದ್ಗಡೆ ಎಲ್ಲಿ ಕಾಯಿಲ್ ಅದ ಅಂತ ಡಿಟೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ಚಾರ್ಜ್ ಮಾಡ್ತಿತ್ತು ಆ ಟೆಕ್ನಾಲಜಿ ಸ್ವಲ್ಪ ಅಡ್ವಾನ್ಸ್ ಆಗಿತ್ತು ಎಲ್ಲ ಬೇರೆ ಟೆಕ್ನಾಲಜಿ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಈಗ ಈ ಬಾಕ್ಸಿನ ಪ್ರೈಸ್ ಏನಿರ್ಬೋದು ಒಂದು ಮೊಬೈಲ್ ತಗೊಳ್ಳೋಷ್ಟರ ಪ್ರೈಸ್ ಇರಬಹುದು ಆ ಬಾಕ್ಸಿಂದು ಮತ್ತು ಅದರಾಗೂ ಒಂದು ಬಾಕ್ಸ್ ತಗೊಂಡ್ರೆ ಎಲ್ಲ ಮೊಬೈಲ್ ಚಾರ್ಜ್ ಆಗ್ತೀವಿ ಅಂದ್ರೆ ಜನ ಅದಕ್ಕೆ ಖರೀದಿ ಮಾಡ್ತಾರೆ ಮತ್ತು ನನಗೆಲ್ಲಕ್ಕೂ ವಿಚಿತ್ರ ಅನಿಸಿರೋ ಮಾತೇನಂತಂದ್ರೆ ಈಗ ವೈರ್ಲೆಸ್ಲಿ ಎಲೆಕ್ಟ್ರಿಸಿಟಿನ ಮೊಬೈಲ್ ಕ್ಯಾಪ್ಚರ್ ಮಾಡ್ತದ ಓಕೆ ಬಟ್ ನಮ್ಮ ಮೊಬೈಲ್ದಾಗ ಬ್ಯಾಟ್ರಿ ಹಾಕದ ನಾವು ಡೈರೆಕ್ಟ್ಲಿ ಆ ಸರ್ಕಿಟ್ ಫಿಟ್ ಮಾಡ್ಬೋದು ವೈರ್ಲೆಸ್ಲಿ ಎಲೆಕ್ಟ್ರಿಸಿಟಿ ಬರ್ತದೆ ನಮ್ಮ ಮೊಬೈಲ್ ವಿದೌಟ್ ಬ್ಯಾಟ್ರಿನೂ ನಡಿಬಹುದು ಮೇ ಬಿ ಈ ಟೆಕ್ನಾಲಜಿ ಬಂತಂದ್ರೆ ಬ್ಯಾಟ್ರಿನೂ ಒಂದು ವೇಳೆ ನಮ್ಮ ಮೊಬೈಲಿನ ತೆಗೆದು ಹಾಕ್ಬೋದು ಅವರು ಏನಾಗ್ತದೋ ಗೊತ್ತಿಲ್ಲ ಈ ಶಾವಮಿದೇನು ಒಂದು ಹೊಸ ಟೆಕ್ನಾಲಜಿ ತೊಗೊಂಡು ಬಂದ್ರೆ ಇದು ಮಾರ್ಕೆಟ್ದಾಗ ಬಂದ ಮೇಲೆ ಎಲ್ಲನೂ ಒಂದು ಡೀಪ್ ಆಗಿ ನಮ್ಗೆ ಗೊತ್ತಾಗ್ತದೆ ಮತ್ತು ಈ ಟೆಕ್ನಾಲಜಿ ನಿಜವಾಗ್ಲೂ ಬರ್ತದೇನಿಲ್ಲೋ ಅದನ್ನು ಡೌಟ್
ಬಟ್ ಅದ್ರ ಬದಲಾಗಿ ನೀವೊಂದು ಮನೆಯಾಗ ಬಾಕ್ಸ್ ಕುಂದರ್ಸ್ಲತ್ತೀರಿ, ಆ ಬಾಕ್ಸ್ ಮಿಲಿಮೀಟರ್ ವೇವ್ ಲೆಂತ್ ಬಿಡ್ಲತ್ತದ, ರೇಡಿಯೇಷನ್ ಬಿಡ್ತದೆ. ಎಕ್ಸಾಕ್ಟ್ಲಿ ಹೇಳಬೇಕು ಅಂತಂದ್ರೆ ಬಟ್ ಆ ರೇಡಿಯೇಷನ್ ನಾನ್ ಅಯೋಡೈಸಿಂಗ್ ಅಂತಾರ. ಅಂದ್ರೆ ಅದರಿಂದ ನಮ್ಮ ಬಾಡಿದಾಗ ಏನು ಸೆಲ್ಸ್ ಇರ್ತಾವಲ್ಲ ಅದು ಒಡೆಯಲ್ಲ. ಆಕ್ಚುಲಿ ಒಂದು ಏನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಇರ್ತಾವಲ್ಲ ಅದರಿಂದ ನಮ್ಮ ಬಾಡಿದಾಗಿನ ಸೆಲ್ ಒಡಿತಾವಂತ, ಅದರಿಂದ ಕ್ಯಾನ್ಸರ್ ರೋಗನೂ ಬರಬಹುದು. ಬಟ್ ಈ 5G ನೆಟ್ವರ್ಕ್ ಈ ಟೆಕ್ನಾಲಜಿದಾಗ ಏನು ಯೂಸ್ ಮಾಡ್ಯಾರ, ಇದರಿಂದ ಅಷ್ಟೊಂದು ನಮ್ಮ ಬಾಡಿಗೆ ಹಾರ್ಮ್ ಆಗಲ್ಲಂತ. ಆದರೂ ನೀವು ಮನೆಗೆ ಇಟ್ಟಿರಿ, ನೀವು ಫುಲ್ ಡೇ ಮನೆಗೆ ಇರ್ತೀರಿ, ಅದರ ಆಜುಬಾಜುನೇ ಇರ್ತೀರಿ ಅಂತಂದ್ರೆ ಸಣ್ಣ ಮಕ್ಕಳ ಮೇಲೆ ಸ್ವಲ್ಪ ಏನಾದರೂ ಎಫೆಕ್ಟ್ ಬಿದ್ದರೆ ಬೀಳ್ಬೋದು ಅಂತ ನನಗೆ ಅನಿಸ್ತದ. ಮತ್ತು ಇದಕ್ಕೆ ಆ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಏನು ಅಪ್ರೂವ್ ಮಾಡ್ತಾರೋ ಇಲ್ವೋ ಅದನ್ನು ಡೌಟ್ ಅದ. ಸೊ ಕಾದು ನೋಡೋಣ ಅಂತ ಈ ಟೆಕ್ನಾಲಜಿ ಏನೇನು ಹೊಸ ತೊಗೊಂಡು ಬರ್ತದಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಮತ್ತು ಇದೇ ಥರದ ಇನ್ನೂ ಟೆಕ್ನಾಲಜಿ ಬಗ್ಗೆ ಉತ್ತರ ಕರ್ನಾಟಕ ಭಾಷೆದಾಗ ವಿಡಿಯೋ ನೋಡಬೇಕಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಮತ್ತೆ ಸಿಗ್ತೀನಂತ ಮುಂದಿನ ವಿಡಿಯೋದಾಗ. ಬಾಯ್ ಬಾಯ್.